ನಮ್ಮ ಬದುಕನ್ನು ನಮ್ಮ ಕಷ್ಟಗಳನ್ನು ನೋವುಗಳನ್ನು ನಮಗೆ ದ್ವೇಷ ಬಗೆಯುವ ಸರ್ವರನ್ನು ಪ್ರಭುವಿಗೆ ಒಪ್ಪಿಸ್ತಾರೆ. ನಿಮ್ಮ ಶತ್ರುಗಳಿಗಾಗಿ ಪ್ರಾರ್ಥಿಸಿ ಅಂತ ಪ್ರಭು ಹೇಳಿದರು. ಅದೇ ವಿಚಾರ, ಅದು ನೀರಿನ ವಿಚಾರ, ಅದು ಒಂದು ಒಂದು ಸೆನ್ಸ್ ಜಾಗಕ್ಕೋಸ್ಕರ ನಮಗೆ ಜಗಳ, ತಾತ ಮುತ್ತಾತರಿಂದ ಇವತ್ತಿನವರೆಗೂ ನಮ್ಮೊಳಗೊಳಗಡೆ ಜಗಳ. ಇಫ್ ಯು ಆರ್ ನಾಟ್ ಏಬಲ್ ಟು ಬ್ರೇಕ್ ಅವರ್ ಈಗೋ, ದೇರ್ ಇಸ್ ನೋ ಮೀನಿಂಗ್ ಇನ್ ಸೆಲೆಬ್ರೇಟಿಂಗ್ ಆ ಫೆಸ್ಟಿವಲ್ಸ್. ಕಟ್ಟಿದ್ರು ಕೋಟೆಗಳು ಇವತ್ತು ಇದೆ, ದ್ವೇಷ ಇನ್ನೂ ಸಾರ್ತಿವೆ, ರಾಜರುಗಳು ಸತ್ತೋಗಿದ್ದಾರೆ. ಟುಡೇ ಇಫ್ ಯು ಡು ನಾಟ್ ಪ್ರೀಚ್ ಬ್ರದರ್ಹುಡ್, ನಾವು ಕೋಟೆ ಕಟ್ಟಿ ಕೋಟೆಗಳ ಒಡೆಗಳು ಜೀವಿಸಿದ್ರೆ ಕೋಟೆಗಳು ಇರ್ತವೆ, ಮುಂದಿನ ಜನಾಂಗಕ್ಕೆ ಕೋಟೆಗಳು ಮಾತ್ರ ಇರ್ತವೆ. ಆದ್ದರಿಂದ ಕೋಟೆ ಕಟ್ಟುವುದು ನಮ್ ಕೆಲಸ ಅಲ್ಲ. ಏನಿದ್ರು ಕೂಡ ಸೇತುವೆಗಳನ್ನು ಕಟ್ಟಿ ಪರಸ್ಪರ ಬಾಂಧವ್ಯವನ್ನು ಬೆಸುವುದು ನಮ್ಮ ಜೀವನ. ಆದ್ದರಿಂದ ಪ್ರಿಯರೇ, ಈ ದಿವಸ ನಮ್ಮೊಳಗಡೆಗೆ ನಾವು ಕ್ರೈಸ್ತರು ಏನಿದ್ದೇವೆ, ನಾವು ಯಾರಿಗೂ ಗುದ್ದಾಡ್ಲಿಕ್ಕೆ ಹೋಗಂಗಿಲ್ಲ, ಇತರ ಸಹೋದರ ಸಹೋದರ ಜೊತೆಗೆ ಜಗಳ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಆದ್ರೆ ನಮ್ಮ ಒಳಗಡೆ ಬಹಳಷ್ಟು ಜಗಳ ಇದೆ, ಒಳ ಜಗಳ, ಶೀತಲ ಸಮರ ಅಂತ ಹೇಳ್ತೇವೆ. ಸ್ವಲ್ಪ ಅಹಂಕಾರ ನುಂಗಬೇಕಾಗ್ತದೆ. ವಿ ಹ್ಯಾವ್ ಟು ಸಾಲ್ವ್ ಲಾಟ್ ಆಫ್ ಈಗೋ, ದೆನ್ ದೇರ್ ಇಸ್ ಅ ಮೀನಿಂಗ್ ಫಾರ್ ದ ಸೆಲೆಬ್ರೇಷನ್ ಅಂತ ಹೇಳ್ತವೆ. ಡಿಯರ್ ಫ್ರೆಂಡ್ಸ್, ಅ ಚರ್ಚ್ ಆನ್ ಫೈರ್ ಸ್ಟೇಸ್ ಟುಗೆದರ್ ಆನ್ ಫೈರ್. ಇಫ್ ದೇರ್ ಇಸ್ ಅ ಫೈರ್ ಇನ್ ದ ಚರ್ಚ್, ಯು ವಿಲ್ ಕಮ್ ಟುಗೆದರ್. ಒಂದು ವೇಳೆ ಚರ್ಚಿನೊಳಗಡೆ ಪವಿತ್ರಾತ್ಮರ ಬೆಂಕಿ ಇದ್ರೆ ನಾವು ಎಂತ ವಿಭಜನೆಗೂ ಸೋಲುವುದಿಲ್ಲ. ಆದ್ದರಿಂದ ಇವತ್ತು ಈಯದಲ್ಲಿ ನಾವು ಏನನ್ನು ಬಂಧಿಸ್ತೇವೋ ಅದು ಪರದಲ್ಲಿ ಬಂಧಿಸ್ತೇವೆ, ಈಯದಲ್ಲಿ ನಾವು ಏನನ್ನು ಬಿಚ್ಚುತ್ತೇವೋ ಅದು ಪರದಲ್ಲಿ ಕೂಡ ಬಿಚ್ಚುತ್ತೇವೆ. ಹೌದೇನ? ಇವತ್ತು ಇಲ್ಲಿ ಕೋಪದ ಗಂಟುಗಳನ್ನು ಕಟ್ಟಿ, ಸೋದರತ್ವದ ಗಂಟುಗಳನ್ನು ಕಟ್ಟಿ ನಾವು ಕಟ್ಟಿಕೊಳ್ಳದೆ ಅದು ಕಟ್ಟೇ ಇರ್ತದೆ. ಆದ್ದರಿಂದ ಈ ಒಂದು ಹಬ್ಬವನ್ನು ಆಚರಿಸುವಾಗ, ಒಂದು ಸಮುದಾಯವಾಗಿ ನಾವಿಲ್ಲಿರುವಾಗ, ಪ್ರಿಯರೇ, ಇವತ್ತು ಏನಿದೋ ಚಿಕ್ಕ ಚಿಕ್ಕ ನಡೆದ ರೆಕನ್ಸೈಲ್ಡ್ ನಡೆದ ಸಾಲೋ ಲಿಟದ ಈಗೋ, ನಾವು ಸ್ವಲ್ಪ ಅಹಮನ್ ನುಂಗೋಣ. ಆದ್ದರಿಂದ ಈ ದಿವಸ ಸೋದರರ ಜೊತೆ ಒಂದಾಗದೆ, ಇತರ ಧರ್ಮದವರ ಜೊತೆ ಒಂದಾಗದೆ ನಾವು ದೇವರ ಜೊತೆ ಒಂದಾಗಲಿಕ್ಕೆ ಸಾಧ್ಯನೇ ಇಲ್ಲ ಅರ್ಥ. ಆದ್ದರಿಂದ ಇವತ್ತು ಈ ಚರ್ಚಿನ ಜನರು ನಾವು ಒಟ್ಟಾಗಿ ಬಂದಿದ್ದೇವೆ, ದೇವರು ನಮ್ಮನ್ನು ಒಂದಾಗಿ ಸೇರಿಸಿದ್ದಾರೆ, ನೀವೆಲ್ಲರೂ ಒಂದೇ ಮನೋಭಾವ ಉಳ್ಳವರಾಗಿರಿ ಅಂತ ಯೇಸು ಸ್ವಾಮಿ ನಮಗೆ ಪದೇ ಪದೇ ಹೇಳ್ತಾ ಇದ್ದಾರೆ. ಇಂಥ ಕೃಪೆಗಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ನಮ್ಮ ಸುತ್ತಮುತ್ತ ನಮ್ಮ ಜನರಿದ್ದಾರೆ, ಬೆಳಿಗ್ಗೆ ಹಾಲು ತಂದು ಯಾರಾಗ್ತಾರೋ ನಮ್ಗೆ ಗೊತ್ತಿಲ್ಲ. ಏನು ವಿಷ ಆಗಿದೆ ಏನ್ರಿ? ಯಾವ ಹೋಟೆಲ್ನಿಂದ ನಾವು ಅನ್ನ ತರ್ತೇವೆ, ಊಟ ತರ್ತೇವೆ, ನಮ್ಗೆ ಯಾವತ್ತು ವಿಷ ಆಗಿಲ್ಲ. ಯಾವ ಮನುಷ್ಯ ನಮ್ಗೆ ಪೇಪರ್ ಹಾಕ್ತಾರೆ ನಾವು ನೋಡಂಗಿಲ್ಲ. ಯಾವ ವೈದ್ಯ ನಮ್ಗೆ ಔಷಧಿ ಕೊಡ್ತಾರೆ ನಮ್ಗೆ ನೋಡಂಗಿಲ್ಲ. ಮತ್ತೆ ಯಾಕ್ರಿ ನಮ್ಗೆ ಪ್ರಾರ್ಥಿಸ್ಲಿಕ್ಕೆ ಅಡೆತಡೆ? ಯಾಕ್ರಿ ನಮ್ಗೆ ಸಹಾಯಸ್ಥ ನೀಡ್ಲಿಕ್ಕೆ ಅಡೆತಡೆ? ಆದ್ದರಿಂದ ಕೆಲವೊಂದು ವಿಚಾರಗಳನ್ನು ಬದಿಗೊತ್ತಿ ಸ್ನೇಹದ ಸೌಹಾರ್ದದ ಸೇತುವೆಯನ್ನು ಕಟ್ಟುತ್ತಾ ಈ ಸಮುದಾಯ ಬೆಳೆಸೋಣ ಅಂತ ದೇವರಲ್ಲಿ ಬೇಡಿಕೊಳ್ಳಲು.